ಎಲ್ಲರಿಗೂ ನಮಸ್ಕಾರ 2021 22ನೇ ಸಾಲಿನ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಆದೇಶದ ಅನುಸಾರ ಅಂತರ್ಜಾಲ ಆಧಾರಿತ ಬೋಧನೆಗೆ ನಿಮ್ಮೆಲ್ಲರಿಗೂ ಶಿಕ್ಷಣ ಶಾಸ್ತ್ರ ವಿಷಯವನ್ನು ಬೋಧಿಸತಕ್ಕಂತ ನಾನು ಥಾಮಸ್ ನಿಮಗೆ ಸ್ವಾಗತ ಕೋರ್ತಾ ಇದ್ದೀನಿ ನಮ್ಮ ವಿಷಯ ಶಿಕ್ಷಣ ಶಾಸ್ತ್ರ ಇದರಲ್ಲಿ ಸುಮಾರು 10 ಘಟಕಗಳು ಈ ವರ್ಷಕ್ಕೆವೆ ಕಳೆದ ಬಾರಿಗೆ ದ್ವಿತೀಯ ಪಿಯುಸಿ ಏನು ಪರೀಕ್ಷೆ ನಡೀತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಶೇಕಡಾ 30ರಷ್ಟು ಪಠ್ಯಕ್ರಮವನ್ನು ಕಡಿತಗೊಳಿಸಿ ಕ್ಲಾಸ್ ಅವರ್ಸ್ ಎಷ್ಟು ಸಿಕ್ಕಿದೆ ಅಷ್ಟಕ್ಕೆ ಮಾತ್ರ ಇತ್ತು ಬಟ್ ಈ ವರ್ಷದಲ್ಲಿ ಇನ್ನೂ ಏನು ಆದೇಶ ಬರದೇ ಇರೋದಕ್ಕೋಸ್ಕರ ನಾವು ಶೇಕಡಾ 100ರಷ್ಟು ಪಠ್ಯಕ್ರಮ ಮುಗಿಸಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಣ ಶಾಸ್ತ್ರದಲ್ಲಿ ಬರತಕ್ಕಂತ ಪ್ರಮುಖ ಘಟಕಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿ ನಂತರ ನಾನು ಮೊದಲನೇ ತರಗತಿಗೆ ನಾನು ಹೋಗ್ತಾ ಇದ್ದೀನಿ ಮೊದಲನೇ ಘಟಕ ಒಂದು ಭಾವರೂಪಣ ಮತ್ತು ಚಿಂತನ ಅಂತ ಹೇಳಿ ಕರೀತಾ ಇದ್ದೀವಿ Concept formation and thinking. This is the first chapter, and second chapter is individual differences. Andre vayaktika bhinnategalu antu heli. Hagene moorne ghataka vyaktitva mattu samayojane, personality and adjustment antakkanta ondu chapter ide. Inna nalkane unit nalli nimge samyojana shikshana, inclusive education antakkanta ondu paatha ide. Aidne chapter nalli shikshanadalli prachalita valugalu, current trends in education antakkanta ondu unit idralide. Hagene शिक्षण निर्वहणे गुणम अरे क्वालिटी असेसमेंट इन एजुकेशन यूनिट सिक्स चैप्टर नमें पाठ्यक्रम अलवड़े आगे सेवन चैप्टर बंद संवहन कम्युनिकेशन चैप्टर जो एट चैप्टर बंद गणक यंत्र शिक्षण नाइन्थ चैप्टर बंद शिक्षण संशोधने रिसर्च इन एजुकेशन चैप्टर कोने चैप्टर निम्हे शिक्षण संख्याशास्त्र स्टैटिस्टिक इन एजुकेशन चैप्टर इतना नमु एला विषय समग्रवाहिगोद्रेलू विषय नेर साइकोलॉजिकल बेसिस विषय फिलोसॉफिकल बेसिस विषय पॉलिटिकल सेंस बेसिस अदू ना भावरूपण चिंतन विषय करेंट ट्रेंड सॉरी भावरूपण चिंतन अंत विषय कॉन्सेप्ट फॉर्मेशन एंड थिंकिंग कॉग्निटिव साइकोलॉजी बरतुदे इंडिविजुअल डिफरेंस कूड़ा साइकोलॉजी बरतुदे व्यक्तित्व मत्तु समयोजने इदु कूड़ा नावु मनोविज्ञानवन्ने मनोविज्ञानदल्लि बरतक्कंत प्रमुख विषय इदागिदे आदरे संयोजना शिक्षण इदु विशेष शिक्षण स्पेशल एजुकेशन यारिगे अगत्य इदे अवरिगे इरतक्कंत विशेष शिक्षण अंतकंतद्दोंदु नावु हेळबहुदु प्रचलित शिक्षण प्रचलित वलवे ना विशेष राज्यशास्त्र विषय समाजशास्त्र कॉन्सेप्ट बरतवे आमले मैनेजमेंट विषय बंद शिक्षण निर्वहणे गुणमट्ट बंद मैनेजमेंट अथवा बिजनेस स्टडीज बरतक विषय इदागिदे कम्युनिकेशन जनरल टॉपिक कंप्यूटर एजुकेशन कम्युनिकेशन इवेलू जनरल एजुकेशन रिसर्च मुंदे हायर एजुकेशन पी एच डी अथवा एम एड एम ए अथवा यदे कोर्स कमेंगे रिसर्च आवश्यकते बीलते संख्याशास्त्र अगत्यते अब हमने चाप्टर निम्हे ना नोड़े नेर मोदलने चाप्टर के ना मोदलने कॉन्सेप्ट ना हमण भावरूपण चिंतन अरे कॉन्सेप्ट फार्मेशन हेगत नम इडी देह अत्यंत प्रमुख वाद पात्र यद वह अब मेदल अदर ನಮ್ಮ ಎಲ್ಲಾ ಚಿಂತನೆಗಳ ಮೂಲ ಎಲ್ಲಾ ಆಲೋಚನೆಗಳ ಮೂಲ ಎಲ್ಲಾ ನಾವೇನು ಆಲೋಚನೆ ಮಾಡ್ತೀವಿ ಅದರ ಮೂಲ ಇರತಕ್ಕಂತದ್ದು ಸಂವೇದನೆಯಲ್ಲಿ ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವನ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಾವು ಚಿಂತನೆಯ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಕ ಆಗಲ್ಲ ಇಲ್ಲಿ ಸಂವೇದನೆ ಅಂದ್ರೆ ಏನು ಅಂತ ಹೇಳಿದ್ರೆ ಬಾಹ್ಯ ಮತ್ತು ಆಂತರಿಕ ಪರಿಸರದ ಮಾಹಿತಿ ಮತ್ತು ಪ್ರಚೋದನೆಗಳನ್ನು ಗ್ರಹಿಸಿ ಅವುಗಳನ್ನು ಮೆದುಳಿನ ಕಡೆಗೆ ಹರಿಬಿಡುವ ದೈಹಿಕ ಕಾರ್ಯವೇ ಸಂವೇದನೆ ಆಗಿದೆ ಅಂತಂದ್ರೆ ಇಲ್ಲಿ ಇನ್ಫರ್ಮೇಷನ್ ಇನ್ ಹೊರಗಡೆ ನಾವು ಏನು ನೋಡ್ತೀವಿ ಬಾಹ್ಯ ಹೊರಗಡೆ ಆ ಪರಿಸರದಲ್ಲಿ ಅನೇಕ ವಿಷಯಗಳನ್ನು ನೋಡಿದಾಗಲೂ ಕೂಡ ನಮಗೆ ಕೆಲವೇ ಕೆಲವು ಪ್ರಚೋದನೆಗಳು ಪಟ್ಟು ಅವು ರೆಕಗ್ನೈಸ್ ಮಾಡುತ್ತೆ ಮೆದುಳು ಅದನ್ನ ನಾವು ಇದನ್ನ ಫಿಸಿಯೋಲಾಜಿಕಲ್ ಕಾನ್ಸೆಪ್ಟ್ ಅಂತ ಕೂಡ ನಾವು ಪರಿಗಣಿಸಬಹುದು ಇದಕ್ಕೆ ಅರ್ಥ ವಿವರಣೆ ಆಗಲ್ಲ ಆದರೆ ನಾವು ನೋಡಿರತಕ್ಕಂತ ಎಲ್ಲವೂ ಕೂಡ ನಮ್ಮ ಮೈಂಡ್ ಗ್ರಹಿಸಲ್ಲ ಅದಕ್ಕೋಸ್ಕರ ಈ ನಾಲ್ಕು ಪ್ರಮುಖ ಅಂಶಗಳು ಮಾನಸಿಕ ಕ್ರಿಯೆ ಆಗಿರೋದ್ರಿಂದ ಈ ನಾಲ್ಕು ಮೂಲ ಅಂಶಗಳು ಇದರಲ್ಲಿ ಬರ್ತವೆ मानसिक क्रिया मूल वस्तु संवेदने संवेदने उंटा मोदी प्रचोदने आगे स्टिमुलस इज वेरी वेरी इंपॉर्टेंट इन सेंसेशन एंड अनदर वन इज ग्राहक यार रिसीव रिसीव पार्ट यार अब कूड़ा बहुत मुख्य आते
ಹಾಗೆ ಸಂವೇದನ ನರತಂತು ಮತ್ತು ನಿರ್ದಿಷ್ಟ ಜ್ಞಾನವಲಯ ಅಂತ ಹೇಳಿ ಈ ನಾಲ್ಕು ಅಂಶಗಳು ಇದ್ದಾಗ ಅದೊಂದು ಮಾನಸಿಕ ಕ್ರಿಯೆಯಾಗಿ ಮುಂದುವರಿಯುತ್ತೆ ಜೊತೆಗೆ ಪರಿಸರ ಮತ್ತು ವ್ಯಕ್ತಿಯ ನಡುವೆ ಸಮರ್ಪಕವಾದ ಸಂಬಂಧ ಮತ್ತು ಮಾಹಿತಿಗಳನ್ನು ಗ್ರಹಿಸುವಲ್ಲಿ ಸಂವೇದನೆ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಇಲ್ಲಿ ಅರಿಸ್ಟಾಟಲ್ ಅವರು ಹೇಳ್ತಾರೆ ಜ್ಞಾನದ ಹೆಬ್ಬಾಗಿಲೇ ಸಂವೇದನೆ ನಮ್ಮ ಜಗತ್ತಿನ ಎಲ್ಲಾ ಮಾಹಿತಿಗಳು ಹೊರ ಜಗತ್ತಿನ ಎಲ್ಲಾ ಮಾಹಿತಿಗಳು ನಮಗೆ ಇನ್ಫಾರ್ಮೇಶನ್ ಸಿಗಬೇಕಾದ್ರೆ ನಮಗೆ ಸಂವೇದನೆ ಆಗಬೇಕು ಇಲ್ಲಿ ಸಂವೇದನೆ ಆಗಲಿಕ್ಕೆ ನಮಗೆ ಐದು ಇಂದ್ರಿಯಗಳ ಅವಶ್ಯಕತೆ ಇದೆ ಐದು ಇಂದ್ರಿಯಗಳು ಅದನ್ನ ಪಂಚೇಂದ್ರಿಯಗಳು ಅಂತ ಕರೀತೀವಿ ಅಥವಾ ಜ್ಞಾನೇಂದ್ರಿಯಗಳು ಅಂತ ಕೂಡ ಕರೀತೀವಿ ಇಂಗ್ಲಿಷ್ ನಲ್ಲಿ ಇದನ್ನ ಸೆನ್ಸರಿ ಆರ್ಗನ್ಸ್ ಅಂತ ಕರೀತಾರೆ ಯಾವ ಸೆನ್ಸರಿ ಆರ್ಗನ್ಸ್ ಅಂದ್ರೆ ಇವುಗಳಿಗೆ ನೀವು ಶಾರ್ಟ್ ಫಾರ್ಮ್ ಕ ಕಿ ಮು ನ ಚ ಅಂತ ಹೇಳ್ಬೋದು ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಇವು ಐದು ಇಂದ್ರಿಯಗಳಿಂದನೇ ಹೊರ ಜಗತ್ತಿನ ಮಾಹಿತಿ ಇನ್ಫಾರ್ಮೇಶನ್ ಏನಿದೆಲ್ಲ ಅದು ನಮ್ಮ ಮೆದುಳಿನ ಕಡೆ ಹೋಗುತ್ತೆ ಈ ರೀತಿ ಮೆದುಳಿನ ಕಡೆ ಹೋದಂತಹ ಇನ್ಫಾರ್ಮೇಶನ್ ಅನ್ನೇ ನಾವು ಸಂವೇದನೆ ಅಂತ ಕರಿತೀವಿ ಅಂದ್ರೆ ಇದಕ್ಕೆ ಅರ್ಥ ವಿವರಣೆ ಇನ್ನೂ ಆಗಿರಲ್ಲ ಇದಕ್ಕೆ ಅರ್ಥ ವಿವರಣೆ ಯಾವಾಗ ಸಿಗುತ್ತಂದ್ರೆ ಅದು ಪ್ರತ್ಯಕ್ಷ ಅನುಭವ ಆದಾಗ ಪೂರ್ವಜ್ಞಾನ ಇದ್ದಾಗ ಅದಕ್ಕೆ ಅರ್ಥ ವಿವರಣೆ ಸಿಗುತ್ತೆ ಇದನ್ನು ನಾವು ಸಂವೇದನೆ ಅಂತೇಳಿ ನಾವು ಕರಿತೀವಿ ಅದಕ್ಕೋಸ್ಕರ ಇಲ್ಲಿ ಪರಿಸರದಿಂದ ಬರುವ ಪ್ರಚೋದನೆಗಳನ್ನು ಪಡೆದು ಅವುಗಳನ್ನು ಮೆದುಳಿನ ಕಡೆಗೆ ಕಳಿಸತಕ್ಕಂಥ ಕಾರ್ಯವೇ ಈ ಸಂವೇದನೆ ಆಗಿದೆ ಲಿವೈನ್ ಅಂತಕ್ಕಂತಹ ಒಬ್ಬ ಮನೋವಿಜ್ಞಾನಿ ಹೇಳ್ತಾನೆ ಪರಿಸರದ ಪ್ರಚೋದಕಗಳನ್ನು ಗುರುತಿಸಿ ಅದರ ಇರುವಿಕೆಯನ್ನು ಅನುಭವಿಸುವ ಕ್ರಿಯೆ ಬಹಳಷ್ಟು ಪ್ರಚೋದಕಗಳು ನಮ್ಮಲ್ಲಿವೆ ಬಹಳಷ್ಟು ವಿಷಯ ಸಂಘಟನೆಗಳು ವಿಷಯಗಳು ವ್ಯಕ್ತಿಗಳು ಪ್ರಾಣಿಗಳು ಅನೇಕ ಇರಬಹುದು ಆದರೆ ಅಲ್ಲಿ ಬರ್ತಕ್ಕಂತಹ ಕೆಲವೇ ಕೆಲವು ನಮ್ಮ ಮೆದುಳಿಗೆ ತಲುಪಲಿಕ್ಕೆ ಕಾರಣ ಏನು ಅನ್ನೋದನ್ನ ಇಂಥ ಸಂವೇದನೆ ಅಂತೇಳಿ ಪರಿಗಣಿಸ್ತಾರೆ ಅಂದರೆ ಹೊರ ಜಗತ್ತಿನ ಮಾಹಿತಿ ದೇಹ ಮತ್ತು ಮೆದುಳಿನೊಳಗೆ ನುಸುಳಿಸುವ ಅಗೋಚರ ಪ್ರಕ್ರಿಯೆ ಅಂತೇಳಿ ಇದನ್ನು ಪರಿಗಣಿಸ್ಬೋದು ಅಂದರೆ ಒಂದು ನಿರ್ದಿಷ್ಟ ಜ್ಞಾನ ವಲಯದೊಳಗೆ ನರ ಆವೇಗವು ಹರಿದೊಡನೆ ಉಂಟಾಗುವ ಒಂದು ಜಾಗೃತ ಸ್ಥಿತಿ ಅಂತೇಳಿ ನಾವು ಹೇಳಬಹುದು ಇನ್ನು ವೈಜ್ಞಾನಿಕವಾಗಿ ಹೇಳೋದಾದರೆ ಬಾಹ್ಯ ಪ್ರಚೋದನೆಗಳು ನಮ್ಮ ಇಂದ್ರಿಯಗಳ ನರಗ್ರಾಹಿಗಳ ಪ್ರಚೋದಿಸತಕ್ಕಂಥದ್ದನ್ನೇ ಸಂವೇದನೆ ಅಂತ ಕರಿತೀವಿ ನಮಗೆ ಇನ್ನೂ ಆಶ್ಚರ್ಯ ತರತಕ್ಕಂಥ ವಿಷಯ ಏನಂತಂದರೆ ಕೇವಲ ಜ್ಞಾನಾತ್ಮಕ ವಿಷಯಗಳಷ್ಟೇ ಅಲ್ಲ ಕಾಗ್ನೇಟಿವ್ ಫಂಕ್ಷನ್ಸ್ ಅಷ್ಟೇ ಅಲ್ಲ ಎಮೋಷನಲ್ ಫಂಕ್ಷನ್ಸ್ ಆಗಿರ್ಬೋದು ದೈಹಿಕ ಫಿಸಿಕಲ್ ಆಕ್ಟಿವಿಟೀಸ್ ಆಗಿರ್ಬೋದು ಇವು ಕೂಡ ಮೆದುಳೇ ಕಾರಣ ಉದಾಹರಣೆಗೆ ಜ್ಞಾನಾತ್ಮಕ ಕಾರ್ಯಗಳಾಗಿರ್ತಕ್ಕಂತಹ ನಾಲೆಜಬಲ್ ಅಥವಾ ಕಾಗ್ನೇಟಿವ್ ಫಂಕ್ಷನ್ಸ್ ಆಗಿರತಕ್ಕಂಥ ಲರ್ನಿಂಗ್ ಕಲಿಕೆ ಅವಧಾನ ಆಲೋಚನೆ ನಿರ್ಣಯಿಸುವಿಕೆ ಡಿಸಿಷನ್ ಮೇಕಿಂಗ್ ಇಂಟೆಲಿಜೆನ್ಸ್ ಮೆಮೊರಿ ಅಟೆನ್ಷನ್ ಇವೆಲ್ಲವೂ ಕೂಡ ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವದ ಅಗತ್ಯತೆ ಇದೆ ಅಥವಾ ನಮ್ಮ ನಗು ಬರಬೇಕು ಅಥವಾ ನಮಗೆ ಅಳು ಬರತಕ್ಕಂಥ ಸನ್ನಿವೇಶ ಉಂಟಾಗುತ್ತೆ ಅಥವಾ ಸಿಟ್ಟು ಬರುತ್ತೆ ನಮಗಂದ್ರೂ ಕೂಡ ಆ ಯಾವ ಹಿನ್ನೆಲೆ ಅಂತಕ್ಕಂಥದ್ದು ನಮ್ಮ ಮೆದುಳನ್ನು ಗ್ರಹಿಸ್ತಕ್ಕಂಥದ್ದನ್ನ ನಾವು ಭಾವನಾತ್ಮಕ ಕಾರ್ಯಗಳಲ್ಲಿ ನೋಡ್ಬೋದು ಜೊತೆಗೆ ದೈಹಿಕ ಕಾರ್ಯಗಳಾಗಿರ್ತಕ್ಕಂಥ ಓಡೋದು ಕುಣಿಯೋದು ಈಜೋ ಪ್ರಕ್ರಿಯೆ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ನಮಗೆ ಈ ಜ್ಞಾನೇಂದ್ರಿಯಗಳ ಬಹಳಷ್ಟು ಮುಖ್ಯ ಜೊತೆಗೆ ಸಂವೇದನೆ ಆಗ್ತಕ್ಕಂಥದ್ದು ಇನ್ನೂ ಮುಖ್ಯ ಅಂತೇಳಿ ಹೇಳ್ಬೋದು ಇದು ಸಂವೇದನೆ ಇಲ್ಲಿ ಸಂವೇದನೆಗೆ ಸುಮಾರು 5 ಲಕ್ಷಣಗಳು ಬರ್ತಾ ಇದ್ದಾವೆ ಯಾವ ಸಂವೇದನೆ ಆಗ್ಬೇಕಾದ್ರೆ ಸುಮಾರು 5 ಲಕ್ಷಣಗಳು ಯಾವ ಅಂತಂದ್ರೆ ಒಂದನೇದು ಗುಣಮಟ್ಟ ಅಂತ ಲಕ್ಷಣವನ್ನು ಬರಿತಾ ಇದ್ದೀನಿ ಅದರಲ್ಲಿ ಸಂವೇದನೆ ಮೊದಲನೇ ಲಕ್ಷಣ ಗುಣಮಟ್ಟ ಅಂತೇಳಿ ನಾವು ಪರಿಗಣಿಸಬಹುದು ಎರಡನೇದು ತೀವ್ರತೆ ಇಂಟೆನ್ಸಿಟಿ ಫಸ್ಟ್ ಒನ್ ಈಸ್ ಕ್ವಾಲಿಟಿ ಸೆಕೆಂಡ್ ಒನ್ ಈಸ್ ಇಂಟೆನ್ಸಿಟಿ ಅಂತೇಳಿ ಇದನ್ನು ಪರಿಗಣಿಸ್ತಾರೆ ಮೂರನೇದು ಸುಸುಪ್ತಾವಧಿ ಅಂತೇಳಿ ಸುಸುಪ್ತಾವಧಿ ಇನ್ನು ನಾಲ್ಕನೇದು ಕಾಲಾವಧಿ ಐದನೇದು ವಿಸ್ತೃತತೆ ಈ 5 ಲಕ್ಷಣಗಳು ಈ ಸಂವೇದನೆಗೆ ಇವೆ ಅಂತೇಳಿ ಅಂದ್ರೆ ಗುಣಮಟ್ಟ ಅನ್ನೋದು ಏನಿದೆಯಲ್ಲ ಈ ಗುಣಮಟ್ಟಕ್ಕೆ ಧ್ವನಿಯಲ್ಲಿ ಆಗಿರಬಹುದು ಧ್ವನಿಯ ಗುಣಮಟ್ಟ ಬಣ್ಣದ ಗುಣಮಟ್ಟ ರುಚಿಯ ಗುಣಮಟ್ಟ ಉಷ್ಣತೆಯ ಗುಣಮಟ್ಟ ಇತ್ಯಾದಿ ಇವುಗಳನ್ನು ವ್ಯಕ್ತಪಡಿಸಬೇಕಾದ್ರೆ ಇರತಕ್ಕಂಥದ್ದನ್ನ ನಾವು ಗುಣಮಟ್ಟ ಅಂತೇಳಿ ಪರಿಗಣಿಸ್ತೀವಿ ಇರತಕ್ಕಂಥದ್ರಲ್ಲಿ ಭಿನ್ನವಾಗಿರ್ತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ 5 ಒಂದೇ ಕಲರ್ ನಲ್ಲಿದ್ದು ಮತ್ತೊಂದು ಒಂದೇ ಒಂದು ಮಾತ್ರ ಒಂದು ಬೇರೆ ಕಲರ್ ನಲ್ಲಿ ಇದ್ದಾಗ ನಮ್ಗೆ ಎಂದು ಕಾಣ್ತಕ್ಕಂಥದ್ದನ್ನ ಅಟೆನ್ಷನ್ ಅಂತ ಕರಿತೀವಿ ಅವಧಾನ ಅಂತ ಕರಿತೀವಿ ಇದು ನಮ್ಮ ಮನಸ್ಸನ್ನ ಕೇಂದ್ರೀಕರಣ ಮಾಡುತ್ತೆ ಆಗ ನಮ್ಗೆ ಸಂವೇದನೆ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ ಇನ್ನು ಎರಡನೇದು ತೀವ್ರತೆ ಅಂತ ಹೇಳಿ ನಾವು ಕರಿತೀವಿ ತೀವ್ರತೆ ಅಂದ್ರೆ ಉದ್ದೀಪನ ಅದ ತೀವ್ರತೆಗೆ ಅನುಗುಣವಾಗಿ ವ್ಯಕ್ತಿಯ ಸಂವೇದನೆಯಲ್ಲಿ ವ್ಯತ್ಯಾಸ ಕಂಡು ಬರೋದು ಉದಾಹರಣೆಗೆ ಪ್ರಕಾಶಮಾನವಾದ ಬೆಳಕು ನಮಗೆ ಭಯವನ್ನು ಉಂಟು ಮಾಡುತ್ತೆ ಅಥವಾ ಸಿಡಿಲಿನ ಶಬ್ದ
ಸಾಮಾನ್ಯ ಶಬ್ದಕ್ಕಿಂತ ಸಿಡಿಲಿನ ಶಬ್ದ ಅತ್ಯಂತ ತೀವ್ರವಾಗಿರುತ್ತೆ. ಇವುಗಳು ನಮ್ಮ ಮೆದುಳನ್ನ ಅಥವಾ ನಮ್ಮನ್ನ ಕಲುಕ್ತವೆ. ಇನ್ನ ಸುಸುಪ್ತಾವಧಿ ಅಂದ್ರೆ ಒಂದು ರೀತಿಯ ಕಾಲಾವಧಿ ಇದು ಕೂಡ. ಈಗ ಶಿಕ್ಷಕರು ಕೇಳಿದ ಪ್ರಶ್ನೆ ನಿಮಗೆ ನೇರವಾಗಿ ಉತ್ತರ ಕೊಡೋದಕ್ಕಿಂತ ಮುಂಚೆ ನಿಮ್ಮ ಮೆದುಳನ್ನ ತಲುಪುತ್ತೆ, ಆ ಮೆದುಳಿನಲ್ಲಿ ಪರಿಷ್ಕರಣೆ ಆಗುತ್ತೆ, ಅದಕ್ಕೆ ಸ್ವಲ್ಪ ಮಟ್ಟಿನ ಟೈಮ್ ತಗೊಳ್ಳುತ್ತೆ. ಸಡನ್ ಆಗಿ ಕೇಳಿದಾಗ ಸಡನ್ ಆಗಿ ಹೇಳ್ತಿರಲ್ಲ, ಆ ಸಡನ್ ಆಗಿ ಹೇಳೋದಕ್ಕಿಂತ ಮುಂಚಿನ ಟೈಮ್ ಅನ್ನ ಸುಸುಪ್ತಾವಧಿ ಅಂತ ಹೇಳಿ ಕರೀತೀವಿ. ಇನ್ನ ಕಾಲಾವಧಿ ಅನ್ನೋದು ಒಂದು ಇದೆ. ಅದೇ ರೀತಿಯಲ್ಲಿ ಕೊನೆಯದು ನಿಮಗೆ ವಿಸ್ತೃತತೆ ಅಂತ ಹೇಳಿ ಕರಿತೀವಿ. ಎಲ್ಲವನ್ನ ವಿಸ್ತೃತಗೊಳಿಸ್ಲಿಕ್ಕಂತ ಅಗತ್ಯ ಇಲ್ಲ, ದೃಶ್ಯ ಸ್ಪರ್ಶ ಮತ್ತು ದೃಷ್ಟಿಯನ್ನ ವಿಸ್ತೃತಗೊಳಿಸ್ತಕ್ಕಂಥ ಅಗತ್ಯ ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಉದಾಹರಣೆಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾದಾಗ ಮೈಕ್ಗಳನ್ನು ಬಳಸ್ತಕ್ಕಂಥದ್ದು, ಆಮೇಲೆ ಸ್ಪೀಕರ್ಗಳನ್ನು ಬಳಸ್ತಕ್ಕಂಥದ್ದು, ಅಥವಾ ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿ ದೊಡ್ಡ ಸ್ಟೇಜ್ನಲ್ಲಿ ದೊಡ್ಡ ಪರದೆಗಳನ್ನು ಹಾಕಿ ಮಾನಿಟರ್ ಮೂಲಕ ದೊಡ್ಡ ಪರದೆಗಳನ್ನು ಹಾಕಿ ಅಲ್ಲಿ ಚಿತ್ರವನ್ನು ಮೂಡಿಸ್ತಕ್ಕಂಥದ್ದು, ಅವು ಕೂಡ ವಿಸ್ತೃತ ಆಗುತ್ತೆ. ಹಾಗಾಗಿ ಸಂವೇದನೆ ಹೊರಜಗತ್ತಿನ ಮಾಹಿತಿಯನ್ನು ದೇಹ ಮತ್ತು ಮೆದುಳಿನೊಳಗೆ ಕಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಇಷ್ಟ ಅರ್ಥ ಮಾಡ್ಕೊಂಡ್ರೆ ಸಾಕು. ಈ ಬಟ್ ಇದು ಬಹಳ ಮುಖ್ಯ ಮೂಲಭೂತ ಕಾನ್ಸೆಪ್ಟ್ ಇದಾಗಿರುತ್ತೆ. ಯಾಕಂತಂದ್ರೆ ನಿಮಗೆ ಮುಂದೆ ಪ್ರತ್ಯಕ್ಷ ಅನುಭವದ ಅರ್ಥ ಆಗ್ಬೇಕಂದ್ರೆ ಸಂವೇದನೆ ಅರ್ಥ ಆಗ್ತದೆ. ಆಮೇಲೆ ಪ್ರತ್ಯಕ್ಷ ಅನುಭವದ ನಂತರ ಬರತಕ್ಕಂಥ ಮಾನಸಿಕ ಕ್ರಿಯೆಗಳಾಗಿರ್ತಕ್ಕಂತಹ ಹೈಯರ್ ಲೆವೆಲ್ ಆಫ್ ಥಿಂಕಿಂಗ್ ಅಂತ ಏನು ಕರಿತೀವಿ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಇರ್ಬೋದು, ಕ್ರಿಯೇಟಿವ್ ಮೆಥಡ್ ಇರ್ಬೋದು, ಅವೆಲ್ಲ ಮೆಥಡ್ಗಳಿಗೆ ಇದು ಮೂಲವಾಗಿರುತ್ತೆ, ಬೇಸಿಕ್ ಆಗಿರುತ್ತೆ. ಹಾಗಾಗಿ ನೀವು ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ ಸಂವೇದನೆ ಅಂದ್ರೆ ಏನು. ಸಂವೇದನೆ ಅಂದ್ರೆ ಸಿಂಪಲ್ ವರ್ಡ್ಸ್ ಹೇಳೋದಾದ್ರೆ ಹೊರ ಜಗತ್ತಿನ ಮಾಹಿತಿ ಇನ್ಫಾರ್ಮೇಶನ್ ನಾವು ತಗೊಳ್ಳೋದು ಯಾವುದರಿಂದ, ಈ ಐದು ಇಂದ್ರಿಯಗಳಿಂದ, ಕಣ್ಣಿನಿಂದ ನೋಡಿ, ಕಿವಿಯಿಂದ ಕೇಳಿಸಿಕೊಂಡು, ಮೂಗಿನಿಂದ ಘ್ರಾಣಿಸಿ ಶಕ್ತಿ ವಾಸನಾ ಶಕ್ತಿ, ನಾಲಿಗಿಂದ ರುಚಿ ನೋಡಿ, ಚರ್ಮದಿಂದ ಸ್ಪರ್ಶ ಅಂತ ಇರುತ್ತೆ. ನೀವು ಏನು ಯಾರಿಗೆ ಕಣ್ಣಿರಲ್ವೋ, ಕಣ್ಣಿಲ್ಲ ಇರದೇ ಇರತಕ್ಕಂಥ ಬ್ಲೈಂಡ್ ಅಂತ ಕರಿತೀವಿ, ಅಂಧರು ಅಂತ ಕರಿತೀವಿ, ಅವರು ಸೆನ್ಸೇಷನ್ನಲ್ಲಿ ಅವರಿಗೆ ಎಲ್ಲ ಅರ್ಥ ಆಗಲ್ಲ ಅಂತಲ್ಲ, ಅರ್ಥ ಆಗುತ್ತೆ ಆದರೆ ಅದು ಪರಿಮಿತಿ ಒಳಪಡ್ತಾರೆ. ಆಮೇಲೆ ಕಿವಿ ಕೇಳಿಸದೇ ಇರೋರಿಗೆ ಕೂಡ ಸ್ವಲ್ಪ ಮಟ್ಟಿನ ಇಂದ್ರಿಯ ದೋಷ ಇದ್ದಾಗ ಸಂವೇದನೆ ಸಂಪೂರ್ಣವಾಗಿ ಆಗಲ್ಲ. ಹಾಗಾಗಿ ಐದು ಇಂದ್ರಿಯಗಳೇ ನಮಗೆ ಜ್ಞಾನದ ಮೂಲಗಳು. ನಮಗೆ ಏನೇ ಇನ್ಫಾರ್ಮೇಶನ್ ಸಿಗುತ್ತೆ ಹೊರಗಡೆ, ನನಗೆ ಗೊತ್ತಿದೆ ಮಾಹಿತಿ ಅಂದರೆ ನೀವು ಕಣ್ಣಿಂದ ಓದಿರ್ಬೋದು, ನೋಡಿರ್ಬೋದು, ತಿಳ್ಕೊಂಡಿರ್ಬೋದು, ಈ ರೀತಿ. ಹಾಗಾಗಿ ಈ ಐದು ಇಂದ್ರಿಯಗಳು ನಮ್ಗೆ ಏನು ಕೊಡ್ತಾವೆ, ಅದೇ ಜ್ಞಾನೇಂದ್ರಿಯ. ಇದು ಮೊದಲು ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ ಸಂವೇದನೆ, ಸೆನ್ಸೇಷನ್ ಅಂತ ಹೇಳಿ ಕರಿತೀವಿ.